ಪಂಚರತ್ನ ಕನಸುಗಳನ್ನು ಬಿತ್ತಿ ಪ್ರಾದೇಶಿಕ ಅಸ್ಮಿತೆ ಮೂಲಕ ರಾಷ್ಟ್ರೀಯ ಪಕ್ಷಗಳಿಗೆ ಸಡ್ಡು ಹೊಡೆಯುವ ಉತ್ಸಾಹದಲ್ಲಿದ್ದ ಜೆಡಿಎಸ್ಗೆ ಅಂತಃಕಲಹದ ತಲೆನೋವು ತೀವ್ರಗೊಂಡಿದೆ. ಹಾಸನ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ದೇವೇಗೌಡರ ಕುಟುಂಬದೊಳಗೆ ಮುಸುಕಿನ ಗುದ್ದಾಟಕ್ಕೆ ಮದ್ದು ಸಿಗದಿರುವುದು ಪಕ್ಷದ ಕಾರ್ಯಕರ್ತರ ಉತ್ಸಾಹಕ್ಕೆ ಭಂಗ ತಂದಿದೆ. ಹಾಸನ ಕ್ಷೇತ್ರವನ್ನು ಕಮಲದ ಹಿಡಿತದಿಂದ ಮರಳಿ ಪಡೆಯುವ ಉತ್ಸಾಹದೊಂದಿಗೆ ಅಖಾಡ ಪ್ರವೇಶಿಸಿರುವ ಭವಾನಿ ರೇವಣ್ಣ ಹಿಂದೆ ಸರಿಯುವ ಸೂಚನೆ ಗೋಚರಿಸುತ್ತಿಲ್ಲ. ಕ್ಷೇತ್ರದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಕರೆಸಿಕೊಂಡು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಆಫರ್ ನೀಡಲು ಎಚ್ ಡಿ ಕುಮಾರಸ್ವಾಮಿ ತಂತ್ರಗಾರಿಕೆ ಹೆಣೆದಿದ್ದರು. ಆದರೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಭಾನುವಾರ ನಿಗದಿಯಾಗಿದ್ದ ಈ ಸಭೆಯನ್ನು ಶನಿವಾರ ರಾತ್ರಿ ದಿಢೀರ್ ರದ್ದುಗೊಳಿಸುವಲ್ಲಿ ಎಚ್ ಡಿ ರೇವಣ್ಣ ಯಶಸ್ವಿಯಾಗಿದ್ದಾರೆ. ಈ ಬೆಳವಣಿಗೆಯಿಂದಾಗಿ ಹಾಸನ ಟಿಕೆಟ್ ಗೊಂದಲ ಭಾನುವಾರ ಕ್ಲೈಮ್ಯಾಕ್ಸ್ ಅಂತ ತಲುಪುವ ನಿರೀಕ್ಷೆ ಹುಸಿಯಾಗಿದೆ. ಭವಾನಿ ರೇವಣ್ಣ ಉಮೇದುವಾರಿಕೆ ಕುರಿತಾದ ಕುತೂಹಲ ಮುಂದುವರೆದಿದ್ದು ಗೌಡರ ಕುಟುಂಬದೊಳಗಿನ ಕಲಹ ಮಗ್ಗಲು ಬದಲಿಸಿದೆ. ಹಾಸನದಲ್ಲೇ ಸಭೆ ನಡೆಸಿ ಗೊಂದಲ ಬಗೆಹರಿಸಬೇಕು ಎಂಬ ವಾದ ಮುನ್ನೆಲೆಗೆ ಬಂದಿದ್ದು ದೇವೇಗೌಡರ ಮಧ್ಯಪ್ರವೇಶದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಭಾವನಾತ್ಮಕ ಸಂಬಂಧಕ್ಕಿಂತ ಪಕ್ಷದ ಕಾರ್ಯಕರ್ತರ ಹಿತ ಮುಖ್ಯ. ಸಭೆ ರದ್ದಾಗಿರಬಹುದು, ಆದರೆ ನನ್ನ ನಿಲುವು ಬದಲಾಗಿಲ್ಲ ಎಂಬ ಮಾಜಿ ಸಿಎಂ ಕುಮಾರಸ್ವಾಮಿ ಸಿಡಿಸಿದ ಬಾಂಬ್ ಜಿಲ್ಲೆಯ ಜೆಡಿಎಸ್ ವಲಯವನ್ನು ತಲ್ಲಣಗೊಳಿಸಿದೆ. ಅವರ ಜೀವನದಲ್ಲಿ ಈ ಮಂಡ್ಯದೊಳಗೆ ಈ ಪಕ್ಷವನ್ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅಂತ ಸವಾಲು. ಮತ್ತೊಂದೆಡೆ ಭವಾನಿ ತಮ್ಮ ಹಠಮಾರಿತನ ಮುಂದುವರಿಸಿ ಒತ್ತಡ ತಂತ್ರ ಅನುಸರಿಸುತ್ತಿದ್ದಾರೆ. ತಮ್ಮ ಚೀಲಗಳನ್ನು ಚೂಬಿಟ್ಟು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮದೇ ಪಕ್ಷದ ಪಾಲಿಗೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ರಾಜ್ಯ ರಾಜಕಾರಣದ ಗಮನ ಸೆಳೆದಿರುವ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಗೊಂದಲ ಕ್ಲೈಮ್ಯಾಕ್ಸ್ ಅಂತ ತಲುಪಿತು ಎನ್ನುವಷ್ಟರಲ್ಲಿ ಮಗದೊಂದು ತಿರುವು ಪಡೆದುಕೊಂಡಿತ್ತು. ಇಷ್ಟು ದಿನ ಹಾಸನ ಜಿಲ್ಲೆ ರಾಜಕಾರಣದಲ್ಲಿ ಭಾಗಿಯಾಗದೆ ತಪ್ಪು ಮಾಡಿದ್ದೆ, ಪಕ್ಷದ ಹಿತದೃಷ್ಟಿಯಿಂದ ಹಿಂದಿನ ತಪ್ಪು ಮರುಕಳಿಸಲು ಬಿಡುವುದಿಲ್ಲ ಎಂಬ ಕುಮಾರಸ್ವಾಮಿ ಹೇಳಿಕೆ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆಗೆ ಪುಷ್ಟಿ ನೀಡಿದಂತಿದೆ. ಸಾಮಾನ್ಯ ಕಾರ್ಯಕರ್ತರ ಹಿತ ಮುಖ್ಯ ಎಂದಿರುವ ಎಚ್ ಡಿ ಕೆ ಮಾಜಿ ಶಾಸಕ ದಿವಂಗತ ಎಚ್ ಎಸ್ ಪ್ರಕಾಶ್ ಪುತ್ರ ಸ್ವರೂಪ್ಗೆ ಟಿಕೆಟ್ ನೀಡುವ ಒಲವು ಹೊಂದಿದ್ದಾರೆ ಎನ್ನಲಾಗಿದೆ. ಹಾಸನ ಕ್ಷೇತ್ರದ ಟಿಕೆಟ್ ವಿಷಯವಾಗಿ ಬೆಂಗಳೂರಿನಲ್ಲಿ ಜೆಡಿಎಸ್ ವರಿಷ್ಠರ ಸಭೆಯಲ್ಲಿ ಟಿಕೆಟ್ ಘೋಷಣೆ ಸಾಧ್ಯತೆ ದಟ್ಟವಾಗಿತ್ತು. ಕೊನೆ ಕ್ಷಣದಲ್ಲಿ ಎಚ್ ಡಿ ಕೆ ಗಮನಕ್ಕೂ ಬಾರದಂತೆ ಸಭೆ ರದ್ದುಪಡಿಸಲಾಗಿದೆ. ಹೀಗಾಗಿಯೇ ಎಚ್ ಡಿ ಕೆ ನೀಡಿರುವ ಹೇಳಿಕೆಯು ಮಹತ್ವ ಪಡೆದುಕೊಂಡಿದೆ. ಈ ನಡುವೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಭವಾನಿ ರೇವಣ್ಣ ಟೆಂಪಲ್ ರನ್ ಜೊತೆಗೆ ಗ್ರಾಮಗಳಿಗೆ ಭೇಟಿ ನೀಡಿ ಬಿರುಸಿನ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇವರಿಗೆ ಪತಿ ಶಾಸಕ ರೇವಣ್ಣ, ಪುತ್ರ ಪ್ರಜ್ವಲ್ ರೇವಣ್ಣ ಸಾಥ್ ನೀಡುತ್ತಿದ್ದಾರೆ. ಒಟ್ಟಾರೆ ಹಾಸನ ಸಿಂಹಾಸನಕ್ಕಾಗಿ ಜಟಾಪಟಿ ಜೋರಾಗಿದ್ದು ಭವಾನಿಯ ಹಠಮಾರಿತನ ದೊಡ್ಡಗೌಡರ ಕುಟುಂಬದ ನೆಮ್ಮದಿಗೆ ಭಂಗ ತಂದಿದ್ದು ಪಕ್ಷದ ಹಿತಾಸಕ್ತಿಗೂ ಧಕ್ಕೆ ಉಂಟು ಮಾಡುತ್ತಿರುವುದು ಮಾತ್ರ ಸುಳ್ಳಲ್ಲ.